ಇಲ್ಲಾಂದ್ರೆ ಪಂದ್ಯಾಟ ಆರಂಭ ಆಗಿಸೋದಕ್ಕೆ ಆಗೋದಿಲ್ಲ ಅನ್ನೋದ ಹೇಳ್ತಾ ಇದ್ದಾರೆ. ಗಮನಿಸಿ ಚೂಡ್ ಸಂದ್ರ 12ನೇ ಆಟಗಾರರನ್ನ ಕಳಿಸ್ಕೊಡಬೇಕು. ವಿನೋದ್ ಒಬ್ಬರನ್ನ ಕಳಿಸ್ಕೊಡಿ. ಎಸ್ ವಿನೋದ್ ಅಂಡ್ ಅಭಿ. ಎಸ್ ಕರೆಕ್ಟ್ ಓಕೆ. ವಂಕಿ ಬರ್ತಾ ಇದ್ದಾನೆ ಮೊದಲ ಓವರ್ನ ಕಾರ್ಯಕ್ರಮದಲ್ಲಿ. ಅಭಿ ಅವರು ಚೂಡ್ಸಂದ್ರ ಈ ಕಡೆ ಡಗೌಟ್ಗೆ ಬರ್ರಿ. ಆರ್ಗನೈಸರ್ ಸೂಚನೆ ಕೊಡ್ತಾ ಇದ್ದಾರೆ. ಈ ಕಡೆ ಡಗೌಟ್ ಇದೆ ನೋಡಿ, ಅದು ಎರಡು ಪ್ಲೇಯರ್ ಸ್ಟ್ಯಾಂಡ್ ಅಂತೆ, ಅಲ್ಲಿಗೆ ಬಂದು ಸಹಕರಿಸಿ ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಚೂಡ್ಸಂದ್ರ ಕ್ರಿಕೆಟರ್ಸ್ ಆಡ್ತಾ ಇದೆ ಅಂಗಳ ಭಾಗದಲ್ಲಿ. ವಿನೋದ್ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನು ಮಾಡ್ತಾ ಇದ್ದಾರೆ ಚೂಡ್ಸಂದ್ರದ ಪರವಾಗಿ. ಯಾವುದೇ ರೀತಿ ಓಟುಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ. ಅಂಗಡಾಳ ಭಾಗದಲ್ಲಿ ಎರಡನೇ ಬಾರಿಗೆ ಸಿರುವಂತ ಚೆಂಡು ವಂಕಿ. ಈ ಟೂರ್ನಮೆಂಟ್ ನ ಮೊದಲ ಮೇಡನ್ ಓವರ್ ಅನ್ನು ದಾಖಲಿಸಿದಂತ ಬೌಲರ್ ಕೂಡ ಮಧು ಇಲ್ಲವನ್ನ ಪರವಾಗಿ ಈತನ ಮಧ್ಯೆ ಒಂದೋಟ ದಾಖಲಾತಿಯನ್ನು ಕೂಡ ಕಂಡುಕೊಳ್ತಾ ಇದೆ. ವಿನೋದ್ ಮುಖೇನವಾಗಿ ಚೂಡ್ಸಂದ್ರ ಖಾತೆ ಆರಂಭವನ್ನು ಕಾಣ್ತಾ ಇದೆ. 1 for ವಿದೌಟ್ ಲಾಸ್. ಗೌಡ ಮುಖ್ಯವೇದಿಕೆ ಹತ್ರ ಬರ್ರಿ ಬೇಗ. ಗೌಡ ನಿಮ್ಮನ್ನ ಮೋಹನ್ ಕಾಯ್ತಾ ಇದ್ದಾರೆ. ನೀವು ಗೌಡರು ಮೋಹನ್ ಅನ್ನ ಮೀಟ್ ಆಗ್ಬೇಕು. ಈತನ ಮಧ್ಯೆ ಅಭಿಗೆ ಸಂದ ಚೆಂಡು ಬಹಳ ಸಮರ್ಥನೆ ಸೇತ. ಥರ್ಡ್ ಮ್ಯಾನ್ ಭಾಗದಲ್ಲಿ ಚೆಂಡು ಸಾಕ್ತಾ ಇದ್ರು ಕೂಡ ಒಂದು ಓಟದ ಸೇರ್ಪಡೆ ಅಭಿಮುಖೇನವಾಗಿ ದಾಖಲಾಗ್ತಾ ಇದೆ ಚೂಡ್ಸಂದ್ರ. ತಳ ಮೊತ್ತ 2 for ವಿದೌಟ್ ಲಾಸ್. 1.5 ಲಕ್ಷ ರೂಪಾಯಿಗಳ ನಗದಿನ ಹುಳಿಮಾವು ಕಪ್ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಕ್ತಾ ಇದೆ. ದಿನದ 3ನೇ ಪಂದ್ಯಾಟ ಕೂಡ ಮತ್ತೆ ವಂಕಿ ವಿನೋದ್ಗೆ ಸಂದ ಚೆಂಡು. ಇತನ ಮಧ್ಯೆ ವೈಡ್ ಬಾಲ್ ಅನ್ನುವಂತ ಸೂಚನೆ. ಒಂದು ಓಟದ ಸೇರ್ಪಡೆ. ತನ್ನ ಮೊತ್ತ ಕೂಡ 3 ಓಟವನ್ನು ದಾಖಲಿಸ್ತಾ ಇದೆ. ಹುಳಿಮಾವು ಮತ್ತೆ ವಂಕಿ ಈ ಬಾರಿ ವಿನೋದ್ಗೆ ಸಣ್ಣ ಚೆಂಡು. ದೀಪಕ್ ಶಾ ಕವರ್ ಸಿನ್ಸರ್ ಸರ್ಕಲ್ ಅವಳ ಕ್ಯಾಚ್ ಅವರ ಮುಖ್ಯವಾಗಿ ಮೊದಲ ವಿಕೆಟ್ ಚೂಡ್ಸಂದ್ರ ಕಳ್ಕೊಳ್ತಾ ಇದೆ. ವಿನೋದ್ ಬ್ಯಾಕ್ ಟು ಪವಿಲಿಯನ್. 3-1 ಮೊದಲ ಎಸ್ಎಸ್ ಅನ್ನು ಕಂಡುಕೊಳ್ತಾ ಇದೆ ಮಧು 11 ಕ್ರಿಕೆಟರ್ಸ್. ಅಂಗಣ ಒಳಭಾಗದಂತ ಹೊಸ ದಾಂಡಿಗನ ಸೇರ್ಪಡೆ ಆಶೀಶ್ ಶಾಲೆ ಅವರು. ಉಡುಪಿ ಮೂಲದ ಪ್ರಮುಖ ಆಲ್ ರೌಂಡರ್ ಆಟಗಾರರು ಕೂಡ ಇವಾಗಲೇ ವಿನೋದ್ ಬಹಳಷ್ಟು ಬೇಗನೆ ವಾಪಸ್ ಆದ್ರು. ಮೊದಲ ಎಸ್ಎಸ್ ಅನ್ನ ಪಡ್ಕೊಂಡ ಮಧು ಇಲ್ಲವನ್ ವ್ಯಾಂಕಿ ಮೊದಲ ವಿಕೆಟ್ ಅನ್ನ ಕೂಡ ಪಡ್ಕೊಂಡ್ರು. ಲಾಸ್ಟ್ ಟು ಬಾಲ್ಸ್ ಆದ್ರೆ ಮಾಡಿ ಈತನ ಮಧ್ಯೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುಮಾರು ಒಂದು ಎಸೆತ ವ್ಯಾಂಕಿ ಮುಖೇನವಾಗಿ. ಮೊದಲ ಪಂದ್ಯ ಕಲಾಸ್ನಿಕೋ ವರ್ಸಸ್ ನ್ಯಾಶ್ ಬೆಂಗಳೂರು. ರೆಡಿ ಇರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಕಲಾಸ್ನಿಕೋ ವರ್ಸಸ್ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರು.
आशीष लग स्लिप राजेश ಸೋಲಾಪದ ಕ್ಯಾಚ್ ಅನ್ನು ಪಡೆಕೊಳ್ಳ ಮುಖ್ಯವಾಗಿ ಆಶೀಶ್ ಚಲ್ಲವರ ಮೌನ ಅಲ್ಲೋಯಪ್ಪ ತಾರ್ಮಲಕ ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಚೂಡ್ ಸಂದ್ರ ವಿನೋದ್ ಔಟ್ ಆದ ನಂತರ ಆಶೀಶ್ ವಾಪಸ್ ಆದರು अंगड़ बड़ा तड़ थ्री पॉइंट टू वंकी बहुत सतम ओवर इपत् निम्सवकाश गमन जमाल बर्ता मत उड़पी मूल आटगार एरनेवर राजेश बंदगारिक भागव कंकोलता बहुत दुड मटदेश हुलीम ग्रामस्थर टूर्नमेंट संघटे हुलीमाव कप रूप राज्य हनर्ड बलिष्ठ तुम्हारे जिले बंद आड़ता है जॉनसन क्रिकेटर्स कुंदापुर 25 मिनट्स टाइमर ऑलरेडी ऑन आगे गमन मधु इलेवन परवा राजेश इस्लामिया मैदान टूर्नमेंट सावर मोदी चंडीतर मुख्यवाड़ता कूटव पूरे चूड संद्र टूर्नमेंट जयसुव तेवर लक्ष रूपये कैश आकर्षक ट्रोफी कूड़ा रनर्स तुम्हें क्या आकर्षक ट्रोफी हुलीमाव ग्रामस्थर ते राजेश ओटकाश मतट पॉल सेर्पड़ू कूड़ा कलास्निको वासस नैश क्रिकेटर्स बंगलूर मुंदर पद रेडी केल्ता मूरने बारी लो फुल चेंडूट क्लीन बाउल्ड आगे वापस हादरी आघातव चूड संद्र इवागला विनोद आशीष अभी कोटा रीतिया उडुपी मूल आटगार पेविलियन सेरता उलिमाव मैदान डे मैच उलिमाव कप नड़ीता है जमाल बैट्समैन हर के जगन गगन बर्ता अरकर अरकेरे वार्ड न प्रोत्साहक आगे नम प्रोत्साहक आदित्य गौड़ कार्यक्रम आगमार आत्मीय स्वागत बयसाइवे अरकेरे वार्ड नम प्रोत्साहक राज्य मट क्रिकेट पंदाट के आगम आदित्य आत्मीय स्वागत बयसाइवे हुलीमाव ग्रामस्थर परवा राज्य मट पंदाटे अंगड़ समर्थ होता चेंडू लांग बाउंड्री लास्ट वन बॉल टू गो अंतिम समाक है कण मत ओट
ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗಗನ್ಗೆ ಸಂದ ಚೆಂಡು ಅಂಡ್ ಆಫ್ ಓವರ್ ನಂಬರ್ ಟೂ ಸ್ಕೋರ್ 9-4-3. ಅಂಗಣ ಒಳಭಾಗದಲ್ಲಿ 9-3. ಹಲೋ, ಮೂರನೇ ಓವರ್ಗೆ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಬೌಲರ್ ಮಧು ಇಲ್ಲವಾನ್ ರಾಜೇಶ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಇಬ್ಬರು ರಾಜೇಶ್ ಆಡ್ತಾ ಇದ್ದಾರೆ. ಎಕ್ಸಿಬಿಷನ್ ಮ್ಯಾಚ್ ಅನ್ನು ಆಡುವಂತ ಎಲ್ಲಾ ಸೀನಿಯರ್ ಆಟಗಾರರು ವೇದಿಕೆ ಬರಬೇಕು. ಮುಖ್ಯವಾಗಿ ಜಮಾಲ್ ಮುಖ್ಯವಾಗಿ ಕವರ್ ಸಿಮರ್ ಕ್ಯಾಚ್ನಲ್ಲಿ ಸುಲಭ ಕ್ಯಾಚ್ ಮುಖ್ಯವಾಗಿ ನಾಲ್ಕನೇ ವಿಕೆಟ್ ಇಬ್ಬರು ಜಮಾಲ್ ವಾಪಸ್ ಸಾಥಿಯನ್ನು ಕಂಡ್ರು. ಚೂಡ್ಸಂದ್ರ 9-4 ನಾಲ್ಕನೇ ವಿಕೆಟ್ ಪಾತನ. ಲೆಜೆಂಡ್ಸ್ ಕಪ್ ಅನ್ನು ಆಡುವಂತ ಎಲ್ಲಾ ಸೀನಿಯರ್ಸ್ ಪ್ಲೇಯರ್ಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಮುಖ್ಯವಾದಕ್ಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಲೆಜೆಂಡ್ಸ್ ಕಪ್ ಅನ್ನು ಆಡುವಂತ ಎಲ್ಲಾ ಪ್ಲೇಯರ್ಸ್ಗಳು ಅಂದ್ರೆ ಮುಂದಿನ ಪಂದ್ಯಾಟ ಇರುತ್ತೆ, ಮೈನ್ ಸ್ಟೇಜ್ ಅನ್ನ ಇಮಿಡಿಯೇಟ್ ಆಗಿ ಕಂಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ ಈ ಬಾರಿ ಎಸ್ಸಂತ ಒಂದು ಚೆಂಡು ಬಹಳಷ್ಟು ಉತ್ತಮ ರೀತಿ ಒಂದು ಎಸ್ಸವನ್ನ ಕಂಡಂತ ಎಸ್ಗಾರ. ಅಂಗಡ ಒಳಭಾಗದಲ್ಲಿ ಒಂದೆಡೆ ಗಗನ್ ಆಡ್ತಾ ಇದ್ರೆ ಮತ್ತೊಂದೆಡೆ ಹೇಮಂತ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೆಜೆಂಡ್ಸ್ ಕಪ್ ನ ಟೀಮ್ ಜುಂಜುರಿಯ ನಾಯಕ ಭಾಸ್ಕರ್ ಅವರು ವೇದಿಕೆ ಬರಬೇಕು ನಿಮ್ಮ ಆಟಗಾರರ ಸಮೇತ. ಟೀಮ್ 11 ಟೈಗರ್ಸ್ ರಘು ನಿಮ್ಮ ಆಟಗಾರರ ಸಮೇತ ವೇದಿಕೆ ಬರಬೇಕು. ಈ ತಂಡದೇ ಮತ್ತೊಂದು ಕ್ರಾಸ್ ಲೈನ್ ಚಾಡಿ ಬಾರಿಸಿಕೊಳ್ಳಿ ವಿಭಾಗದಲ್ಲಿ ಹೇಮಂತನ ಹೊಡೆತ ಸುಲಭ ಕ್ಯಾಚ್ ಮುಖ್ಯವಾಗಿ 5ನೇ ವಿಕೆಟ್ ಪಾತನ. ಚೂಡ್ಸಂದ್ರ ಹೇಮಂತ ವಾಪಸ್ ಸಾಥಿಯನ್ನ ಕಂಡ್ಕೊಂಡ್ರು. ರಾಜೇಶ್ ಇವರ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮಧು ಇಲವನ ಪರವಾಗಿ. ತಳ ಮೊತ್ತ 11 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಸನತ್ ಬರ್ತಾ ಇದ್ದಾನೆ ಮತ್ತೋರ್ವ. ಅಂಗಣ ಒಳಭಾಗದಲ್ಲಿ ಸನತ್ ಬರ್ತಾ ಇದ್ದಾನೆ. ಸನತ್ ಕಲಾಸ್ರಿಕೋ ವರ್ಸಸ್ ನ್ಯಾಶ್ ಬೆಂಗಳೂರು. ನಿಮಗಿಂತ ಮೊದಲು ಪ್ರದರ್ಶನ ಪಂದ್ಯಾಟ ಇರ್ತದೆ ಲೆಜೆಂಡ್ಸ್ ಕಪ್. ಈ ತನ್ಮದೇ ಸನತ್ ಇಬ್ಬರ ಸಮಾಧಾನ ಚೆಂಡಲ್ಲಿ ಬಳಸುವ ರಿವರ್ಸ್ ಶಾಟ್ ತನ್ಮೂಲಕವಾಗಿ
ಬ್ಯಾಕ್ವರ್ಡ್ ಪಾಯಿಂಟ್ ಮೇಲೆ ಭಾಗದಲ್ಲಿ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್ ಕೂಡ ಚೂಡ್ ಸಂದ್ರ ಖಾತೆ ಇವಾಗ 17-5. ಹುಳಿಮಾವು ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದ್ದಾರೆ. ನಾಲ್ಕನೇ ಊರಿಗಾಗಿ ಮತ್ತೊಂದು ರಸಗಾರ ಪರಿಚಯವನ್ನು ಕಾಣ್ತಾ ಇದ್ದಾರೆ. ನಿಮಗೆ ಇನ್ನು ಉಳಿದಿರುವಂತಹದ್ದು 11.5 ಹತ್ರ ಗಮನಿಸಿ, ಅದರ ಒಳಗೆ 3 ಓವರ್ಗಳನ್ನು ಮುಗಿಸಬೇಕಾಗಿದೆ. 11.5 ಇದೆ. ಮಧು ಇಲ್ಲವಾನ್ ನಾಲ್ಕನೇ ಓವರ್ಗಾಗಿ ಇವಾಗ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಉಳಿಮಾವು ಪ್ರದರ್ಶನ ಪಂದ್ಯವನ್ನು ಆಡುವಂತ ಎರಡೂ ತಂಡಗಳು ಆದಷ್ಟು ಬೇಗ ನಿಮ್ಮ ನಿಮ್ಮ ಸೀನಿಯರ್ಸ್ ಪ್ಲೇಯರ್ಸ್ ಗಳ ಸಮೇತ ಮುಖವೇದಿಕೆಯನ್ನ ಕಂಡುಕೋಬೇಕು ಅನ್ನೋದಾಗಿ ಹೇಳ್ತಾ ಇದ್ದೇವೆ. ಲೆಜೆಂಡ್ಸ್ ಕಪ್ ನಾಲ್ಕನೇ ಓವರ್ಗಾಗಿ ಇವಾಗ ಬೌಲರ್ ಪವನ್ ಗಗನ್ ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಸಂದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪವನ್ ಬಹಳ ಶುದ್ಧ ಮರಿತ ಒಂದು ಹೆಸರು ದಾಖಲಾಗ್ತಾ ಇದೆ. 1.5 ಲಕ್ಷ ರೂಪಾಯಿಗಳ ನಗದಿನ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಹುಳಿಮಾವು ಗ್ರಾಮಸ್ಥರು ಹಾಗೂ ಹುಳಿಮಾವು ಕ್ರಿಕೆಟ್ ಬೋರ್ಡಿನ ಒಂದು ಸಂಯೋಜನೆಯಲ್ಲಿ 2 ದಿನಗಳ ಕಾಲ ಈ ಟೂರ್ನಮೆಂಟ್ ನಡೀತಾ ಇದೆ. ಇತನ್ಮಧ್ಯೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕವರ್ ಸುಮಾಗದಲ್ಲಿ ಒಂದನೇ ಚೌರ್ಯ ಸೇರ್ಪಡೆ ಗಗನ್ ಮುಖ್ಯವಾಗಿ ಎರಡನೇ ಓಟದ ಪೂರೈಕೆಯು ಕೂಡ ತನ್ನ ಮೊತ್ತ 19 ಫಾರ್ ಲಾಸ್ ಆಫ್ 5. ಮಧು ಇಲ್ಲವನ್ ಆಡ್ತಾ ಇದೆ ವಾರ್ಸಸ್ ಚೂಡ್ ಸಂದ್ರ. ಈ ಬಾರಿಯ ಸಂದ ಚೆಂಡು ಬಹುಶಃ ಪವನ್ ಈ ಬಾರಿ ಸೋಲಂಬ ರಿಟರ್ನ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಗಗನ್ ವಿಕೆಟ್ ಪತನ. ಚೂಡ್ ಸಂದ್ರ 19-6 ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಬಹಳಷ್ಟು ಮಂದಿ ಅನುಭವಿ ಆಟಗಾರರಿದ್ರು. ಅಭಿ ವಿನೋದ್ ಆಶೀಶ್ ಶಾಲೆವೂರು ಜಮಾಲ್ ಈ ರೀತಿಯಾಗಿ ಎಲ್ಲ ಆಟಗಾರರು ಕೂಡ ಒಬ್ಬರಿಂದ ಒಬ್ಬರು ಮೇಲ್ಸ್ತರಕ್ಕೆ ಬಿದ್ದ ಹಾಗೆ ಇವಾಗಲೇ ಪೆವಿಲಿಯನ್ ಅನ್ನು ಸೇರಿದ್ದಾರೆ. ಈ ಹಂತದಲ್ಲಿ ಒಂದು ಹಂತದ ಸ್ಪಷ್ಟ ಮೇಲುಗೆಯನ್ನು ಇವಾಗಲೇ ದಾಖಲಿಸಿರುವಂತಹ ಮಧು ಇಲ್ಲವನ್ ಬಿಗುದಾಳಿಯನ್ನು ಸಂಘಟಿಸಿದ್ದಾರೆ. ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಶುದ್ಧವಾದ ಒಂದು ಆಟವನ್ನು ಕೂಡ ಹುಳಿಮಾವು ಮೈದಾನದಲ್ಲಿ ಹುಳಿಮಾವು ಕಪ್ಗಾಗಿ ಈ ಪಂದ್ಯಾಟದಲ್ಲಿ ತೋರ್ಪಡಿಸ್ತಾ ಇದೆ ಮಧು ಇಲೆವನ್ ಕ್ರಿಕೆಟರ್ಸ್. ಸಂದೀಪನ ಸೇರ್ಪಡೆ ನಾಲ್ಕನೇ ಅವರು ಚಾತಿಯನ್ನು ಕಂಡುಕೊಳ್ತಾ ಇದೆ. ಈತನ ಮದ ಲಕ್ಷ ಕುಮಾರದಲ್ಲಿ ಬಿದ್ದ ಚೆಂಡು ಫ್ಲಿಕ್ ಮಾಡ್ತಾ ಇದ್ದಾನೆ ಸಂದೀಪ. ಒಂದೋಟದ ಸೇರ್ಪಡೆ ಚೂಡ್ ಸಂದ್ರ. ಚೂಡ್ ಸಂದ್ರ ತನ್ನ ಮೊತ್ತ 20-6 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದೆ. ಕೇವಲ 11 ತಂಡಗಳಿಗಾಗಿ ಮಾತ್ರ ಆಹ್ವಾನಿತ ತಂಡಗಳು ಆಡ್ತಾ ಇದೆ. ಪವನ್ ಈ ಬಾರಿ ಸನತ್ಗೆ ಸಂದ ಒಂದು ಚೆಂಡು. ಈತನ ಮಧ್ಯೆ ವೈಟ್ ಬಾಲ್ ನ ಸೇರ್ಪಡೆಯು ಕೂಡ. ಸ್ಕೋರ್ ಇಸ್ ಆನ್ 21. 21-6 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ ಚೂಡ್ ಸಂದ್ರ. ಕವರ್ ಡ್ರೈವ್ ಮುಖೇನವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಕಂಡುಕೊಳ್ತಾ ಇದೆ. ಮತ್ತೆ ಪವನ್ ಈ ಬಾರಿ ಸಂದ ಚೆಂಡು. ಸಚಿನ್ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ಗಲ್ಲಿ ಭಾಗದತ್ತ ಚೆಂಡು ಸಾಗ್ತಾ ಇತ್ತು. ತನ್ನ ಮೊತ್ತ 22 ಓಟಗಳು. ಲಾಸ್ಟ್ ಒನ್ ನಾಲ್ಕನೇ ಓವರ್ ಚಾಂತಿಯನ್ನು ಕಂಡುಕೊಳ್ತಾ ಇದೆ. ತನ್ನ ಮೊತ್ತ 21-6 ಚೂಡ್ ಸಂದ್ರ. ಉತ್ತಮ ಹೊಡೆತ ಸಂದೀಪನ ಮುಖೇನವಾಗಿ ಮಿಡ್ ಆಫ್ ಭಾಗದಲ್ಲಿ ಒಂದೊಟ್ಟ ಪೂರೈಕೆ. ಬಹುಶಃ 2 ನೋಡುಗಳ ಪ್ರಯತ್ನ ಅನಾವಶ್ಯಕ. ಬಹುಶಃ ಸಣ್ಣ ತಡವಟ್ಟನ್ನು ಮಾಡಿಕೊಂಡ್ರು ಕೂಡ ರನ್ ಔಟ್ ಆಗ್ತಾ ಇಲ್ಲ. ಓವರ್ ಮುಕ್ತಾಯವಾಗ್ತಾ ಇದೆ. ತನ್ನ ಮೊತ್ತ 23. 2 ಓವರ್ಗಳು ಬಾಕಿ ಇದೆ.
ಏಳುವರೆ ನಿಮಿಷ ಇದೆ ಅಷ್ಟೇ ಗಮನಿಸಿ ತನ್ನ ಮೊತ್ತ 22 ಓಟಗಳು ಕ್ಷಮಿಸಿ 23 ಕ್ಕೆ 6 ಇದಾದ ಬಳಿಕ ಲೆಜೆಂಡ್ಸ್ ಕಪ್ ಇರ್ತದೆ ಈ ಭಾಗದ ಒಂದು ಕಾಲದ ಹಿರಿಯ ಅನುಭವಿ ಆಟಗಾರರಿಗೋಸ್ಕರ ಮತ್ತೊಮ್ಮೆ ಅವರನ್ನ ಕ್ರಿಕೆಟ್ನ ಮೈದಾನದಲ್ಲಿ ಆಡಿಸುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಹುಳಿಮಾವು ಗ್ರಾಮಸ್ಥರು ಲೆಜೆಂಡ್ ಕಪ್ ಅನ್ನುವಂತ ರೂಪದಲ್ಲಿ ಎರಡು ತಂಡಗಳು ಸಣಸಾಟವನ್ನ ಮಾಡುತ್ತೆ ಲಂಕಿ ಬರ್ತಾ ಇದ್ದಾನೆ ಸ್ಕಾರಿಕವಾಗಿದ್ದಾನೆ ಐದನೇ ಓವರ್ ಮೊದಲ ಚೆಂಡು ಈ ತಂಡದ ಸಂದೀಪ್ ನಮಕೇರೋ ಬಹಳ ಸಮರ್ಥನೆಯಿಂದ ವರ್ಷ ತಂಡಮಾನವಾಗಿದ್ದಾನೆ ಒಂದೋಟ ಎರಡನೇ ಓಟದ ಪೂರೈಕೆ ಕೂಡ ಬಹಳ ಶುತ ಬರ್ತಾ ರಿವರ್ಸ್ ಶಾಟ್ ಅನ್ನ ಸಂದೀಪ ದಾಖಲಿಸಿದ್ರು ತಂಡಮಾನ ಭಾಗದಲ್ಲಿ ಐದನೇ ಓವರ್ ಮೊದಲ ಚೆಂಡಿಗೆ ವೆಂಕಿ ಓಟವನ್ನ ಬಿಟ್ಕೊಟ್ರು ತನ್ನ ಮೊತ್ತ 25 ಓಟಗಳು ಆರು ಹೋದರೆ ಆಘಾತವನ್ನ ಕಂಡ ಚೂಡ್ ಚಂದ್ರ ಹುಳಿಮಾವಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಹುಳಿಮಾವು ಕಪ್ 2024 ಕ್ಕಾಗಿ ಮತ್ತೆ ವೆಂಕಿ ಸಂದೀಪಗೆ ಸಂದ ಚೆಂಡು ಯಾರ್ಕರ್ಲೆನ್ ಡೆಲಿವರಿ ಮತ್ತೆ ಓಟಗಳು ಬರ್ತಾ ಇಲ್ಲ ಬೌಲರ್ಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದಂತ ಆಟಗಾರ ಮತ್ತೆ ಡಾಟ್ ಬಾಲ್ ಮೈಟಿ ಬೌಲರ್ಸ್ ಭರ್ಜರಿಯ ಜಯವನ್ನ ಕೂಡ ದಾಖಲಿಸಿದ್ರು ಈ ತಂಡದ ಈ ಹಂತದಲ್ಲೂ ಕೂಡ ಸಂದೀಪ ದಂಡ ಮುಖ್ಯವಾಗಿ ಮತ್ತೆ ರಿವರ್ಸ್ ಶಾಟ್ ಬ್ಯಾಕ್ಔಟ್ ಪಾಯಿಂಟ್ ಮತ್ತು ಗಲ್ಲಿವ ನಡುವಣ ಮತ್ತೊಂದು ರಿವರ್ಸ್ ಬೌಂಡ್ರಿ ಬಹಳ ಶುತ ಬರ್ತ ಹೊಡೆತ ಈ ಹಂತದಲ್ಲಿ ಒತ್ತಡವನ್ನ ಕಂಡ ತಂಡಕ್ಕೆ ಬಹುಶಃ ಚೂಡ್ ಸಾಂದ್ರಕ್ಕೆ ಈ ಹೊಡೆತಗಳು ಒಂದಷ್ಟು ಚೇತೋಹಾರಿ ಸ್ಥಿತಿಯನ್ನ ಕೊಡ್ತಾ ಇದೆ ಕೂಡ ಸಂದೀಪನ ಮುಖೇನವಾಗಿ ತನ್ನ ಮೊತ್ತ 29 ಓಟಗಳು ಆರು ಹೋದರಿಗಳ ಆಘಾತವನ್ನ ಕಂಡುಕೊಳ್ತಾ ಇದೆ ಚೂಡ್ ಸಾಂದ್ರ ಈ ಬಾರಿ ಸಂದೀಪನ ದಾಂಡಿನಲ್ಲಿ ಲಾಂಗ್ ಆಫ್ ಲಾಂಗ್ ನಡುವಣ ಮತ್ತೆ ಭರ್ಜರಿ ಹೊಡೆತ ಈ ಬಾರಿ ಸಿಕ್ಸರ್ ಅನ್ನುವಂತ ಒಂದು ಸೂಚನೆಯನ್ನ ಕೂಡ ಇವಾಗಲೇ ನೀಡಲಾಗ್ತಾ ಇದೆ ಬಹಳ ಶುತ ಮಾಡಿದ ಹೊಡೆತ ಸಂದೀಪನ ಮುಖೇನವಾಗಿ 35 ತಲುಪ್ತಾ ಇದೆ ತಂಡದ ಮೊತ್ತ ಚೂಡ್ ಸಂದ್ರ ಈ ಓವರ್ ನ ಕೊನೆಯ ಎರಡು ಚೆಂಡುಗಳು ಬಾಕಿ ಇದೆ ಲಾಸ್ಟ್ ಓವರ್ ಫಿಫ್ತ್ ಓವರ್ ಒಂದು ಹಂತದಲ್ಲಿ ಒತ್ತಡ ಕಂಡ ತಂಡ ಬಹುಶಃ ಚೂಡ್ ಸಂದ್ರ ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಸಂದೀಪ ನಾಟಕ ಕೈ ಹಿಡಿತಾ ಇದೆ ಮತ್ತೊಂದು ಬಹಳ ಸಮರ್ಥಿ ಹೊಡೆತ ಡಿಪೆಕ್ಷ ಗೌರ್ ಸುಮಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಸಂದೀಪನ ಮುಖ್ಯವಾಗಿ ದಾಖಲಾಗ್ತಾ ಇದೆ ತನ್ನ ಮೊತ್ತ ಕೂಡ 36 ಕ್ಕೆ 6 ಲಾಸ್ಟ್ ಒನ್ ವಂಕಿಯ ಕಾರ್ಯಕ್ರಮದಲ್ಲಿ ಸನತ್ಗೆ ಸಂದ ಚೆಂಡು ಬಹಳ ಶುತ ಮರೆತಿದೆ ಎಸೆತ ಓವರ್ ಕೂಡ ಮುಕ್ತಾಯವನ್ನ ಕಂಡ್ರು ಕೊನೆಯ ಓವರ್ ಎಸೆಯೋದಕ್ಕೆ ನಿಮಗೆ 3 ನಿಮಿಷ ಮಾತ್ರ ಬಾಕಿ ಇದೆ ಗಮನಿಸಿ ಮಧು ಇಲವನ್ ಅದರ ಒಳಗೆ ನೀವು ಅಂತಿಮ ಓವರ್ ಆರಂಭಿಸಬೇಕಾಗ್ತಾ ಇದೆ ಸ್ಕೋರ್ ಮೂವತ್ತಾರಕ್ಕೆ 6 ಕೊನೆ ಓವರ್ಗಾಗಿ ಪವನ್ ಬರ್ತಾ ಇದ್ದಾನೆ ಪ್ರದರ್ಶನ ಪಂದ್ಯವನ್ನು ಆಡುವಂತ ಎರಡು ತಂಡಗಳು ರೆಡಿ ಇರಬೇಕನ್ನೋದ ಕೇಳ್ತಾ ಇದ್ದೀವಿ ಮುಂದಿನ ಪಂದ್ಯ ಆಟ ಇರ್ತದೆ ಪವನ್ ಸಂದೀಪಗೆ ಸಂದ ಕೊನೆ ಓವರ್ ನ ಮೊದಲ ಚೆಂಡು ಮತ್ತೆ ರಿವರ್ಸಿನ ಪ್ರಯತ್ನ ಗಾಳಿಯ ಲಾಭವನ್ನು ಪಡ್ಕೊಂಡು ಆಡೋ ಪ್ರಯತ್ನಕ್ಕಾಗಿ ಮತ್ತೆ ಮತ್ತೆ ಸಂದೀಪ್ ಕೈ ಹಾಕ್ತಾ ಇದ್ದಾನೆ ಆದ್ರೆ ಓಟುಗಳನ್ನು ಬಿಟ್ಕೊಡ್ತಾ ಇಲ್ಲ ಪವನ್ ಈ ಪಂದ್ಯ ಮಧು ಇಲವನ್ ವಸಾಸ್ ಚೂಡ್ ಸಂದ್ರ ಕ್ರಿಕೆಟರ್ಸ್ ಬೆಂಗಳೂರು ಹುಳಿಮಾವಲ್ಲಿ ಆಡ್ತಾ ಇದ್ದಾರೆ ಯಾರ್ಕರ್ ಅಂಡಲವರೆ
ಎರಡನೇ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದು ಚೋರ ಸೇರ್ಪಡೆ ಮತ್ತೆ ಮಿಸ್ ಫೀಲ್ಡ್ ಬಾರಿ ಒಂದೋಟ ಎರಡನೇ ಓಟದ ಪೂರೈಕೆಯೂ ಕೂಡ ಸಂದೀಪನ ಮುಖೇನವಾಗಿ ಓಟಗಳು ಬರ್ತಾ ಇದೆ ತಳ ಮೊತ್ತ 38 ಓಟಗಳು ಈ ಒಂದು ಪಾರ್ಟ್ನರ್ಶಿಪ್ ಸ್ವಲ್ಪ ಮಟ್ಟಿಗೆ ಚೂಡು ಸಂದ್ರಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಸಚಿನ್ ಮತ್ತು ಸಂದೀಪ ಮೂರನೇ ಬಾರಿ ಅಂತಿಮ ಚೆಂಡು ಅಂತಿಮ ಓವರ್ನಲ್ಲಿ ಬಾಣ ಸುತ್ತ ಮಾಡಿದ ರಿವರ್ ಶಾಟ್ ಮತ್ತೆ ಒಂದೊಟ್ಟ ಸಂದೀಪನ ಮುಖೇನ ಸೇರ್ಪಡೆ 39 ಅನ್ನು ತಲುಪ್ತಾ ಇದೆ ತಂಡದ ಮೊತ್ತ 39 ಫಾರ್ ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ಸ್ ಮತ್ತೆ ಪವನ್ ಮಧು ಇಲವನ ಪರವಾಗಿ ಕೊನೆಯ ಮೂರು ಚೆಂಡುಗಳು ಮಾತ್ರ ಬಾಕಿ ಇದೆ ಅದ್ಯಾವ ತಂಡ ಈ ಬಾರಿ ಹುಳಿಮಾವು ಕಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ 12 ತಂಡಗಳ ಹಣ ಹಾಡಿ ಕೂಡ ಇದೆ ತಂಡದ ಸಚಿನ್ ರಿವರ್ಸ್ ಶಾಟ್ ಬಹುಶಃ ಕವರ್ ಪಾಯಿಂಟ್ ಸಿಮರ ಕ್ಯಾಂಚಿನಲ್ಲಿ ಒಂದು ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ ಕ್ಷೇತ್ರ ರಕ್ಷಕ ಸಚಿನ್ ಹೋದರಿಯ ಪಾತನ 39 for 7 ಏಳನೇ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಚೂಡ್ ಸಂದ್ರ 39 for 7 ತೇಜ ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ ಮತ್ತೆ ಬಾಣ ಸುಮರ್ತಿ ಹೊಡೆತ ಒಂದೊಡ ಹೆಚ್ಚುವರಿಯ ಸೇರ್ಪಡೆ ಡಿಪಕ್ಷ ಗೌರವಿಸಲಿ ತೇಜ ಮುಖೇನವಾಗಿ ಒಂದು ಓಟದ ಸೇರ್ಪಡೆ 40ಕ್ಕೆ ತಲುಪ್ತಾ ಇದೆ ಚೂಡ್ ಸಂದ್ರ 40 for 7 ಮೊದಲ ಇನ್ನಿಂಗ್ಸ್ ನ ಕೊನೆ ಒಂದು ಎಸೆತ ಆದಷ್ಟು ಓಟಗಳನ್ನು ದಾಖಲಿ ಸರ್ ನೋಡಬೇಕಾಗಿದೆ ಸಂದೀಪ ಎಸ್ಗಾನಿಕ ಭಾಗದಲ್ಲಿ ಪವನ್ ಬರ್ತಾ ಇದ್ದಾನೆ ಬಾರಿ ಕೊನೆ ಒಂದು ಎಸಕ್ಕಾಗಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಅಂತಿಮ ಚೆಂಡು ಬೇಡಾಪುರ ಕ್ಷೇತ್ರ ಒಂದು ಉತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು ತನ್ಮೂಲಕವಾಗಿ 40ಕ್ಕೆ 8 6 ಓವರ್ಗಳನ್ನು ಮುಗಿಸ್ತಾ ಇದೆ ಮೊದಲ ಹಂತದಲ್ಲಿ ಇವಾಗಲೇ ಚೂಡ್ ಸಂದ್ರ 41 ಓಟದ ಟಾರ್ಗೆಟ್ ಇದೆ 6 ಓವರ್ಗಳ ಪಂದ್ಯಾಟದಲ್ಲಿ ಜಯಕ್ಕಾಗಿ ಮಧು ಇಲವನ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ 36 ಎಸೆತ 41 ಓಟದ ಅವಶ್ಯಕತೆಯೂ ಕೂಡ ಪ್ರದರ್ಶನ ಪಂದ್ಯವನ್ನು ಆಡುವಂತಹ ತಂಡಗಳು ಟಾಸ್ ನಡೆಸ್ಕೊಳ್ಳಿ ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ ಅದಾದ ಬಳಿಕ ನ್ಯಾಷ್ ಕ್ರಿಕೆಟರ್ಸ್ ಬೆಂಗಳೂರಿನ ತಂಡ ಮುಂದಿನ ಪಂದ್ಯ ಆಟವನ್ನು ಆಡ್ತಾ ಇದೆ ಕೈ ಹಿಡಿದು ನಡೆಸು ಬೆಂತಟ್ಟಿ ಬೆಳೆಸು ನಮಗಾಗಿ ಶ್ರಮಿಸು ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ ಬಾಳಿಗರ್ಥ ಕೊಡುವ ನೋವಿನಲು ನಗುವ ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ ಒಂದೇ ಒಂದು ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಉಳಿಮಾವಿನ ಜನಪ್ರಿಯ ಸಮಾಜ ಸೇವಕರು ಹಿರಿಯ ಕ್ರಿಕೆಟ್ ಆಟಗಾರರು ಮೋದಿ ಕಪ್ನ ಪ್ರಮುಖ ರೂವಾರಿಗಳು ಆಗಿರುವಂತಹ ರೂಪೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ ನರೇಂದ್ರ ಮೋದಿ ಕಪ್ಪನ್ನ ಬಹಳಷ್ಟು ವೈಭವಪೇತವಾಗಿ ನಡೆಸಿದಂತಹ ವ್ಯಕ್ತಿ ಕೂಡ ಈ ಭಾಗದ ಹಿರಿಯ ಕ್ರೀಡಾಪಟುಗಳು ಆಗಿರುವಂತಹ ರೂಪೇಶ್ ಅವರು ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೂಡ ಹುಳಿಮಾವು ಗ್ರಾಮಸ್ಥರ ಪರವಾಗಿ ಬಯಸ್ತಾ ಇದ್ದೇವೆ ಪಯಣ ಬೇಕು ನಿನ್ನ
ಬೆಳೆಸು ಬೆಂತಟ್ಟಿ ಬೆಳೆಸು ನಮಗಾಗಿ ಶ್ರಮಿಸು ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ ಬಾಳಿಗರ್ಥ ಕೊಡುವ ನೋವಿನಲು ನಗುವ ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ ಒಂದೇ ಒಂದು ಅಪ್ಪುಗೆ ಅಪ್ಪ ನನ್ನ ಪಾಲಿಗೆ ಭಾಗದಲ್ಲಿ ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. 36 ಎಸೆತ 41 ಓಟದ ಅವಶ್ಯಕತೆ, ಟಾರ್ಗೆಟ್ ಅನ್ನು ಇಡ್ತಾ ಇರುವಂತಹ ತಂಡ ಚೂಡಸಂದ್ರ ಮಧು ಇಲ್ಲವನ್ನ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಧು ಇಲ್ಲವನ್ನ ಒಬ್ರು ಬರ್ರಿ ಈ ಕಡೆ, ಪವನ್ ಯಾರಾದ್ರೂ ಒಬ್ಬರನ್ನ ಕಳಿಸ್ಕೊಡಿ ಈ ಕಡೆ. ಕವರ್ ಡ್ರೈವ್ ನೇರ ಪ್ರಸಾರ ಇದೆ. 12ನೇ ಆಟಗಾರರು ಎರಡೂ ತಂಡಗಳ ಪರವಾಗಿ ಬರಬೇಕು ಅನ್ನೋದಾಗಿ ಮತ್ತೆ ಕೇಳ್ತಾ ಇದ್ದೀವಿ. 36-41 ಓಟದ ಅವಶ್ಯಕತೆ, ಮುಂದಿನ ಪಂದ್ಯ ಪ್ರದರ್ಶನ ಪಂದ್ಯಾಟ ಇರ್ತದೆ. ಲೆಜೆಂಡ್ಸ್ ಕಪ್ಗಾಗಿ ಈ ಭಾಗದ ಹಿರಿಯ ಆಟಗಾರರು ಒಂದಾಗಿ ಆಡ್ತಾ ಇದ್ದಾರೆ ಎರಡು ತಂಡಗಳಲ್ಲಿ. ಅಂಗಡ ಒಳಭಾಗದಲ್ಲಿ ಸಚಿನ್ ಮೊದಲ ಓವರ್ ಸ್ಕಾನಿಕ ಭಾಗಕ್ಕಾಗಿ ಬರ್ತಾ ಇದ್ದಾರೆ. 36-41 ಓಟದ ಅವಶ್ಯಕತೆ. ಅನಿತ್ ಮತ್ತು ವೈಭವ್ ಜಯಂತ ಎಸ್ಸಂದ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅನಿತ್ ಒಂದೆಡೆ ಆಡ್ತಾ ಇದ್ದಾರೆ, ವೈಭವ್ ಮತ್ತೊಂದೆಡೆ. ಹುಳಿಮಾವು ಕಪ್ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ಇಲ್ಲಿ ನಡೀತಾ ಇದೆ. ಈತನ ಮಧ್ಯೆ ಜಯಂತ ಸಂದ ಒಂದು ಚೆಂಡು, ಒಂದೋಟದ ಸೇರ್ಪಡೆ. ಅನಿತ್ ಮುಖೇನವಾಗಿ ಒಂದೋಟದ ಸೇರ್ಪಡೆ. ತಡ ಮೊತ್ತ 1-4 ವಿದೌಟ್ ಲಾಸ್. ನರೇಂದ್ರ ಮೋದಿ ಕಪ್ನ ಟೂರ್ನಮೆಂಟ್ ಸಂಘಟಕರು, ಜನಪ್ರಿಯ ಸಮಾಜ ಸೇವಕರು ಆಗಿರುವಂತಹ ಹಿರಿಯ ಕ್ರೀಡಾಪಟುಗಳು ರೂಪೇಶ್ ಅವರು ಆಗಮಿಸ್ತಾ ಇದ್ದಾರೆ. ರೂಪೇಶ್ ಅವರು ಈ ಭಾಗದಲ್ಲಿ ಬಹುಶಃ ನರೇಂದ್ರ ಮೋದಿ ಕಪ್ಪನ್ನ ಬಹಳಷ್ಟು ಅದ್ಧೂರಿಯಾಗಿ ನಡೆಸುವಂತಹ ಸಂಘಟಕರು ಕೂಡ ಹಿರಿಯ ಕ್ರಿಕೆಟ್ ಆಟಗಾರರಾಗಿ ಅವರು ಬಹಳಷ್ಟು ಮಂದಿ ಕ್ರಿಕೆಟ್ ಆಟಗಾರರಿಗೆ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ರೂಪೇಶ್ ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೂಡ ಇದೇ ಸಂದರ್ಭ ಅನಿತ್ ಮುಖೇನ ಬ್ಯಾಕ್ಔಟ್ ಪಾಯಿಂಟ್ ಸಿಕ್ಸ್ ಬಿರುಸಿನ ಹೊಡೆತವು ಕೂಡ
ತಂಡದ ಮೊತ್ತ 8 ಕ್ಕೆ ತಲುಪ್ತಾ ಇದೆ 41 ಓಟವನ್ನು ದಾಖಲಿಸಬೇಕಾಗಿರುವಂತ ಮಧು ಇಲವನ್ ಬಾಳ ಸುತ್ತ ಮರೆತು ಆರಂಭವನ್ನು ಪಡ್ಕೊಳ್ತಾ ಇದೆ ಮತ್ತೆ ಜಯಂತಸ್ ಅಂತ ಒಂದು ಚೆಂಡು ಯಾರ್ಕರ್ಲಂಡ್ ಅಲವಾರಿ ಒಂದು ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯಲ್ಲಿ ತಂಡ ಮೊತ್ತ 9 ಓಟಗಳು ಇವಾಗಲೇ ಹುಳಿಮಾವನ ಭಾಗದ ಬಹಳಷ್ಟು ಮಂದಿ ಹಿರಿಯ ಆಟಗಾರರು ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ ಮುಂದಕ್ಕೆ ಲೆಜೆಂಡ್ಸ್ ಕಪ್ ಇರುತ್ತದೆ ಸೀನಿಯರ್ಸ್ ಗಳಿಗೋಸ್ಕರ ಮತ್ತೊಮ್ಮೆ ಅವರ ಮೈದಾನಕ್ಕೆ ಕರೆತರುವಂತ ಪ್ರಯತ್ನ ಬಹಳಷ್ಟು ವರ್ಷಗಳ ಹಿಂಭಾಗದಲ್ಲಿ ಆಡಿದವರು ಇರಬಹುದು ಕ್ರಿಕೆಟ್ ನಿಂದ ಸ್ವಲ್ಪ ಮಟ್ಟಿಗೆ ವಿರಮಿಸಿದವರು ಇರಬಹುದು ಎಲ್ಲರನ್ನ ಒಮ್ಮಿಂದ ಒಮ್ಮೆಗೆ ಹುಳಿಮಾವು ಮೈದಾನಕ್ಕೆ ಬರುವಂತ ಪ್ರಯತ್ನ ಈ ಲೆಜೆಂಡ್ ಕಪ್ ಮುಖ್ಯವಾಗಿ ಮಾಡ್ತಾ ಇದ್ದಾರೆ ಹುಳಿಮಾವು अंगण भाग मोवर नंबर वन स्कोर नाइन फोर विदाउट लॉस इन एर ओट आवश्यकता सचिन कार्यक्रम एर मोदल चंड मत बहुत समर्थ रिवर्स बैकवर्ड पॉइंट कार्यक्रम ಮತ್ತೆ ಬೌಂಡರಿಯ ಸೇರ್ಪಡೆ ಅನಿತ್ ಮುಖೇನವಾಗಿ 13 ಕ್ಕೆ ತಲುಪ್ತಾ ಇದೆ ಮಧು ಇಲವನ್ ತಂಡ ಈ ಪಂದ್ಯಾಟವನ್ನು ಜಯಿಸಬೇಕಾದ ಅನಿವಾರ್ಯತೆಗೂ ಸಿಲುಕ್ತಾ ಇದ್ದಾರೆ ಬೆರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ಈ ಹಂತದಲ್ಲಿ ಮಧು ಇಲವನ್ ಮತ್ತೆ ಸಚಿನ್ ಎರಡನೇ ಬಾರಿ ಅನಿತ್ ಗೆ ಸಂದ ಒಂದು ಚೆಂಡು ತೀರಾ ಸ್ಲೋವರ್ ಡೆಲಿವರಿ ಒಂದಷ್ಟು ಮಂದಗತಿಯಸವನ್ನ ಕೂಡ ಕಂಡಂತ ಸಚಿನ್ ಚೂಡ್ ಸಂದ್ರದ ಪರವಾಗಿ ಮೂರನೇ ಬಾರಿಗೆ ಮತ್ತೆ ಸಚಿನ್ ಟು ಅನಿತ್ ಈ ತರ್ಮದ ಮತ್ತೊಂದು ಬರ್ಚಾರ್ಯ ಹೊಡೆತಾನಿದ್ದಾನೆ ತನ್ನ ಮುಖ್ಯವಾಗಿ ಚೆಂಡು ಫೈಲ್ ಆಗಿನ ಸೀಮಾರೇಖಾರ ಭಾಗವನ್ನು ಕಾಣ್ತಾ ಇದೆ ಈ ಹಂತದಲ್ಲಿ ಅಂಪೈರ್ ಡಿಸಿಷನ್ ಅನ್ನು ವೇಟ್ ಮಾಡ್ತಾ ಇದ್ದೇವೆ ಎಸ್ ಸಿಕ್ಸರ್ ಅನ್ನುವಂತ ಸೂಚನೆ ಈ ಹಂತದಲ್ಲಿ ಬರ್ತಾ ಇದೆ ತನ್ನ ಮೂಲಕವಾಗಿ ತನ್ನ ಮೊತ್ತ 19 ಓಟವನ್ನು ತಲುಪ್ತಾ ಇದೆ ಈ ಪಂದ್ಯಾಟವನ್ನು ಬಹುಶಃ ಬಹಳಷ್ಟು ಬೇಗ ಮುಗಿಸುವ ಇರಾದೆಯನ್ನು ತೋರ್ಪಡಿಸಿದ್ದಾರೆ ಅನಿತ್ ಬಹಳ ಸುತ್ತಮರಿತ ಒಂದು ಆಟವನ್ನು ಆಡ್ತಾ ಇದ್ದಾರೆ ಕೂಡ ಮತ್ತೆ ಸಚಿನ್ ಈ ಬಾರಿ ಸಂದ ಚೆಂಡು ತನ್ಮೂಲಕವಾಗಿ ಮತ್ತೆ ರಿವರ್ಸ್ ಶಾಟ್ ಅಡ್ವಾನ್ಸ್ ಮಾರ್ಕರ್ ಭಾಗದಲ್ಲಿ ಕ್ಷೇತ್ರ ಕ್ಷಣ ವೈಫಲ್ಯ ಬೌಂಡರಿ ಸುಲಭವಾಗಿ ಪಂದ್ಯಾಟ ಜಯದತ್ತ ಮಧು ಇಲವನ್ನ ತಂಡ ಚೂಡ್ ಸಂದ್ರದ ವಿರುದ್ಧವಾಗಿ ಬೆರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ ತನ್ನ ಮೊತ್ತ 23 ಓಟಗಳು 18 ಓಟದ ಅವಶ್ಯಕತೆ ಇನ್ನು ಕೂಡ 26 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ ಉಳಿಮಾವು ಕಪ್ ನಡೀತಾ ಇದೆ ಮತ್ತೊಂದು ರಿವರ್ಸ್ ಮಾಡುವ ಪ್ರಯತ್ನ ಮಾಡುವಂತ ಅನಿತ್ ಕ್ಲೀನ್ ಬೌಲ್ ಬೆರಸಿನ ಆಟವನ್ನು ಕಂಡಂತ ಅನಿತ್ ವಾಪಸ್ ಆದ್ರು 23 ಮೊತ್ತದಲ್ಲಿ ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಇನ್ನು ಕೂಡ 18 ಓಟವನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ ಹೊಸ ದಾಂಡಿಗರು ಬೇಗ ಬರಬೇಕು ರಾಜೇಶ ಲೆಫ್ಟಿ ಆಟಗಾರನ ಸೇರ್ಪಡೆ ಮೊದಲ ಪಂದ್ಯಾಟ ವಿಭೂಷಣ್ ಮತ್ತು ಅನ್ಪ್ರೆಡಿಕ್ಟೇಬಲ್ ಬೆಂಗಳೂರಿನ ವಿರುದ್ಧವಾಗಿ ರೋಮಾಂಚಕ ಟೈಯನ್ನು ಕಂಡುಕೊಂಡು ಅಂತಿಮವಾಗಿ ಸೋಲನ್ನು ಕಂಡಂತ ಮಧು ಇಲವನ್ ತಂಡಕ್ಕೆ ಈ ಪಂದ್ಯಾಟದ ಜಯ ಅನಿವಾರ್ಯವಾಗ್ತಾ ಇದೆ ಆ ನಿಟ್ಟಲ್ಲಿ 25 ಎಸೆತ 18 ಓಟದ ಅವಶ್ಯಕತೆ ಒಂದೂವರೆ ಲಕ್ಷ ರೂಪಾಯಿಗಳ
ಹುಳಿಮಾವು ಕಪ್ ಅಲ್ಲಿ ಸಾಕ್ತಾ ಇದೆ ಕರ್ನಾಟಕ ರಾಜ್ಯ ಮಟ್ಟದ ಹಗಲಿನ ಪದಕೂಟ ಇಲ್ಲಿ ಸಾಕ್ತಾ ಇದೆ ಮತ್ತೆ ಸಚಿನ್ ಎಸದ ಚೆಂಡು ಓಟಗಳಿಗೆ ಅವಕಾಶವನ್ನು ಅಂತಿಮ ಹಂತದಲ್ಲಿ ಮಾಡಿ ಕೊಡ್ತಾ ಇಲ್ಲ ಎಂಡ್ ಆಫ್ ಓವರ್ ನಂಬರ್ 2 ಸ್ಕೋರ್ 23-1 23-1 ಮಧು ಇಲವನ್ನ ಜಯಕ್ಕಾಗಿನ 24 ಎಸೆತ 18 ಓಟದ ಅವಶ್ಯಕತೆ ಬೆಳಗಿನಿಂದಲೂ ಕೂಡ ಬಹಳಷ್ಟು ಮಂದಿ ಅತಿಥಿ ವರೇಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರೋತ್ಸಾಹಕರು ಹಿತೈಷಿಗಳು ಅಭಿಮಾನಿಗಳು ಹಿರಿಯ ಕ್ರಿಕೆಟಿಗರು ಎಲ್ಲರೂ ಕೂಡ ಹುಳಿಮಾವು ಗ್ರಾಮಸ್ಥರ ಈ ಒಂದು ಪಂದ್ಯಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಹುಳಿಮಾವು ಗ್ರಾಮಸ್ಥರ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಮತ್ತೆ ಸಮರ್ಪಿಸ್ತಾ ಇದ್ದೇವೆ ಹುಳಿಮಾವು ಕಪ್ಗಾಗಿ ಆಶೀಶ್ ಶಾಲೆವೂರು ಎಸ್ ಕಾರ್ಯಕ್ರಮ ಭಾಗದಲ್ಲಿ ಮೂರನೇ ಓವರ್ ಮೊದಲ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ವೈಭವ ಓಟವನ್ನು ದಾಖಲಿಸಲ್ಲ 23 ಎಸೆತ 18 ಓಟದ ಅವಶ್ಯಕತೆ ಈ ಬಾರಿ ಆಶೀಶ್ ಸದ ಚೆಂಡು ಔಟ್ ಸೈಡ್ ಆಫ್ ಸಂಪನ್ನವಂತ ಸೂಚನೆ ಬರ್ತಾ ಇದೆ ವೈಟ್ ಬಾಲ್ ತನ್ನ ಮೊತ್ತ 24 ಓಟಗಳು ಈ ತರ್ಮದ ಆಶೀಶ್ ಸದ ಚೆಂಡು ಲಾಂಗ್ ಆಫ್ ಸಿಮರ್ ಕರ್ಮಗವರ ರಾಜ್ಯ ಮಟ್ಟದ ಹಗಲಿನ ಪದಕೂಟ ಇಲ್ಲಿ ಸಾಕ್ತಾ ಇದೆ ವೈಭವನ ಮೊದಲ ಸಿಕ್ಸರ್ ಇದಾಗ್ತಾ ಇದೆ ಸಚಿನ್ ಗಾಳಿಯ ಲಾಭವನ್ನು ಪಡ್ಕೊಂಡಂತ ಈ ಒಂದು ಹೊಡೆತ ಆರು ಓಟಗಳ ಸೇರ್ಪಡೆ ಮುಖೇನವಾಗಿ 30ಕ್ಕೆ ತಲುಪ್ತಾ ಇದೆ ಇನ್ನು 11 ಓಟದ ಅವಶ್ಯಕತೆ ಮಧು ಇಲವನ್ನ ಜಯಕ್ಕಾಗಿ ವಸ್ತುಶಃ ಚೂಡ್ಸಂದ್ರ ಕೈಯಿಂದ ಪದಾಟ ಕೈ ಜಾರುವ ಲಕ್ಷಣವನ್ನು ತೋರ್ಪಡಿಸ್ತಾ ಇದೆ ಹುಳಿಮಾ ಮೈದಾನದಲ್ಲಿ ಮತ್ತೆ ಆಶೀಶಿ ಬಾರಿ ಮೂರನೇ ಬಾರಿ ವೈಭವ್ಗೆ ಸದ ಒಂದು ಎಸೆತ ಡಾಟ್ ಬಾಲಿನ ಸೇರ್ಪಡೆ ಮತ್ತೆ ಆಶೀಶ್ ನಾಲ್ಕನೇ ಬಾರಿ ವೈಭವ್ಗೆ ಸದ ಚೆಂಡು ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಓಟಗಳು ಬರ್ತಾ ಇಲ್ಲ 20 ಎಸೆತ 11 ಓಟದ ಅವಶ್ಯಕತೆ ಒಂದು ಹಂತದಲ್ಲಿ ಅನಿತ್ ಕೂಡ ಬಹಳಷ್ಟು ಬಿರುಸಿನ ರಿವರ್ಸ್ ಶಾಟ್ ಗಳನ್ನು ದಾಖಲಿಸಿ ಮಧು ಇಲವನ್ ಪರವಾಗಿ ಇವಾಗ ವೈಭವ ಬಹಳ ಸುತ್ತ ಮರೆತ ಒಂದು ಸಿಕ್ಸರ್ ದಾಖಲಿಸಿದ್ರು ಅಡ್ಡ ಹೊಡೆತವನ ಕಾಣೋ ಪ್ರಯತ್ನ ಓಟುಗಳು ಬರ್ತಾ ಇಲ್ಲ 19-11 19 ಎಸೆತ 11 ಓಟಗಳ ಅವಶ್ಯಕತೆ ಜಯಕ್ಕಾಗಿ ಹುಳಿಮಾವು ಕಪ್ ಸಾಕ್ತಾ ಇದೆ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಕೂಟ ಆಶೀಶ್ ಸಂದ ಚೆಂಡು ಮತ್ತೆ ವೈಡ್ ಔಟ್ ಸೈಡ್ ದ ಲೈಕ್ ಸ್ಟಾಪ್ ಒಂದೋಟದ ಸೇರ್ಪಡೆ 31 ಓಟಗಳು 31-1 ಇನ್ ಸೈಡ್ ಅಜ್ ಆದಂತ ಈ ಒಂದು ಹೊಡೆತ ಮತ್ತೆ ಒಂದೋಟದ ಸೇರ್ಪಡೆ ಮೂರನೇ ಓವರ್ ಅಂತಿಮ ಚೆಂಡಿನಲ್ಲಿ ಒಂದೋಟ ಥರ್ಡ್ ಬಾರ್ ಭಾಗದಲ್ಲಿ ದಾಖಲಾಗ್ತಾ ಇದೆ ಸ್ಕೋರ್ 32 32-1 ಏನು 9 ಓಟದ ಅವಶ್ಯಕತೆ 18 ಚೆಂಡುಗಳಲ್ಲಿ ಅಸ್ಕಾರಿಕ ಭಾಗದಲ್ಲಿ ಮತ್ತೆ ಜಯಂತ ಪಂದ್ಯಾಟದ ಮಂಚೂಣಿಯನ್ನು ಕಂಡುಕೊಳ್ತಾ ಇದ್ದಾರೆ ಜಯಂತ ಮಧು ಇಲವನ್ ಕ್ರಿಕೆಟರ್ಸ್ ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ ಚೂಡ್ಸಂದ್ರ
ಓಳಿಮಾವಿನ ಪಂದ್ಯಾಟದಲ್ಲಿ ಈ ತನ್ಮದ ಬಾಣಸು ಮಾಡುತ್ತೆ ರಿವರ್ ಶಾಟ್ ಪಾಯಿಂಟ್ ಮಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ 33 ರ ಮೊತ್ತ ದಾಖಲಾಗ್ತಾ ಇದೆ ಒಂದೊಟ ಸೇರ್ಪಡೆ ವೈಭವ ಮುಖೇನವಾಗಿ ಎರಡು ದಿನಗಳ ಕಾಲ ನಡೆಯುತ್ತಾ ಇರುವಂತ ಹುಳಿಮಾವು ಕಪ್ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಔಟ್ ಸ್ವಿಂಗರ್ ಡೆಲಿವರಿ ಕೊನೆ ಹಂತದಲ್ಲಿ ತಿರುವನ್ನು ಪಡ್ಕೊಳ್ತಾ ಇದೆ ಜಯಂತನ ಎಸೆತ ತಲಮತ್ತ 33ಕ್ಕೆ ಒಂದು ಮಧು ಇಲ್ಲವ ಈ ಹಂತದಲ್ಲಿ ಮತ್ತೊಂದು ಬಾಣ ಶುತ್ತ ಮರೆತು ಹೊಡೆತ ಬೆಡ್ಗಡ ಭಾಗದತ್ತ ಚೆಂಡು ಸಾಕ್ತಾ ಇದೆ ರಾಜೇಶ್ ಮುಖೇನ ಒಂದೊಟ್ಟ ಸೇರ್ಪಡೆ ತಳ ಮೊತ್ತ 34 ಓಟಗಳು ಮತ್ತೆ ಜಯಂತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಉತ್ತಮ ರೀತಿಯ ಒಂದು ಎಸೆತ ಸ್ಕೋರ್ ಇಸ್ ಆನ್ 34 ಫಾರ್ ಲಾಸ್ ಆಫ್ 1 ವಿಕೆಟ್ ಪ್ರದರ್ಶನ ಪಂದ್ಯಾಟದ ಬಳಿಕ ಕಲಾಸ್ನಿಕೋ ವರ್ಸಸ್ ನ್ಯಾಷ್ ಕ್ರಿಕೆಟರ್ಸ್ ಬೆಂಗಳೂರು ತಂಡಗಳು ಪಂದ್ಯಾಟವನ್ನು ಆಡುತ್ತೆ ಈ ತನ್ಮದೆ ಮತ್ತೊಂದು ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ದೀಪಕ್ ಚಾಕವರ್ಸನ್ ಕ್ರಿಕೆಟರ್ಸ್ ಬೆಂಗಳೂರು ತಂಡಗಳು ಪಂದ್ಯಾಟವನ್ನು ಆಡುತ್ತೆ ಎರಡನೇ ಹೋದರಿ ಆಘಾತ ಮಧು ಇಲ್ಲವನ್ ಈ ತನ್ಮದೆ ವೈಭವ ವಾಪಸ್ ಆದ್ರು ಏಳೋಟದ ಅವಶ್ಯಕತೆ ಇದೆ ಯೂನುಸ್ ಬರ್ತಾ ಇದ್ದಾನೆ ಮತ್ತೋರ್ವ ಆಟಗಾರನ ಸೇರ್ಪಡೆ ಸರಣಿ ಶ್ರೇಷ್ಠ ಆಟಗಾರರಿಗೆ ಬೈಸಿಕಲ್ ಅನ್ನು ಕೂಡ ನೀಡಲಾಗ್ತಾ ಇದೆ ಪವನ್ ರಾಜ್ ರವರ ಪ್ರಾಯಕತ್ವದಲ್ಲಿ ಬೈಸಿಕಲ್ ನೀಡಲಾಗ್ತಾ ಇದೆ ತನ್ಮದ ಬಹಳ ಸಮರ್ಥ ಲೆಟ್ಕಾನ್ ಭಾಗದಲ್ಲಿ ಚೆಂಡು ಸಿಮರ ಕ್ಯಾಂಚಿನ ಸಾಕ್ತಾ ಇದೆ ಬರೀ ಒಂದೋಟ ಎರಡನೇ ಓಟವು ಕೂಡ ಸೇರ್ಪಡೆ ಆಗ್ತಾ ಇದೆ ಯೂನುಸ್ ಮುಖೇನವಾಗಿ ಕೊನೆ ಹಂತದಲ್ಲಿ ಲೆಟ್ ಕಟ್ ಅನ್ನು ಮಾಡಿದ್ರು ಥರ್ಡ್ ಬಾರ್ ಭಾಗದಲ್ಲಿ ಎರಡು ಓಟಗಳ ಸೇರ್ಪಡೆ ತಳ ಮೊತ್ತ 36 ಓಟಗಳು 12 ಎಸೆತ 5 ಓಟದ ಅವಶ್ಯಕತೆ ಮತ್ತೆ ಆಶೀಶ್ ಶಾಲೆಯವರು ಐದನೇ ಓವರ್ನ ಮೊದಲ ಚೆಂಡು ರಾಜೇಶ್ ಮುಖೇನ ರಿವರ್ಸ್ ಶಾಟ್ ದೀಪಕ್ ಚಾಕವರ್ಸ್ ಅಲ್ಲಿ ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ 37 ಈ ಹಂತದಲ್ಲಿ ಮತ್ತೊಂದು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಥರ್ಡ್ ಬಾರ್ ಭಾಗದಲ್ಲಿ ಸಿಮರ್ ಕೇರ್ ಭಾಗವನ್ನು ಕಾಣ್ತಾ ಇದೆ ಬೌಂಡ್ರಿ ಮಧು ಇಲವನ್ನ ತಂಡ ಈ ಒಂದು ಪಂದ್ಯ 8 ವಿಕೆಟ್ಸ್ ಗಳ ಭರ್ಜರಿ ಜಯವನ್ನು ದಾಖಲಿಸಿದ್ರು ಮತ್ತೊಂದು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಮೊದಲ ಹಂತದಲ್ಲಿ ಪಂದ್ಯಾಟವನ್ನು ಕಳ್ಕೊಳ್ತಾ ಇದೆ ಥರ್ಡ್ ಬಾರ್ ಭಾಗದಲ್ಲಿ ಬಹಳ ಸುತ್ತ ಮರೆತ ಒಂದು ಪಂದ್ಯಾಟವನ್ನು ಆಡಿದಂತ ಮಧು ಇಲವನ್ ಭರ್ಜರಿ ಜಯವನ್ನು ದಾಖಲಿಸಿದ್ರು ಹಲೋ ಇವಾಗಲೇ ಮುಕ್ತಾಯ ಕಂಡ ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಳ್ಳುವಂತ ಆಟಗಾರ ಮೊದಲ ಹಂತದ